Hi friends, welcome back to my channel CS Kannada Vlog. इवत्ति नन वीडियो दल्ली नानु स्किन केयर ना मार्क करता है दिनी इवत्तो बाथरूम अल्ली दिनी निम्गे डिफरेंट अंत अन्नस्बहुदु याकंद्रे स्वल्प एको केळिसबहुदु बाथरूम अल्ली इरोद्रिंद बट होता होता निम्गू केळि केळि अभ्यास आगुत्ते अंत अंदुकोंडिदीनि इदर जोते नानु प्रॉडक्ट्स कूड रिव्यू माड्ता इदीनि इदर तुंबाने निम्गे स्पेशल आगि वीडियो अंताने अंदुकोळ्ळबहुदु एल्ला वुमेन्स गे तुंबाने इंटरेस्टिंग ओंदु वीडियो अंताने अंदुकोळ्ळबहुदु ओके ईग लेट माड्दे वीडियो स्टार्ट माडोण वीडियो स्टार्ट माडोदक्के मुंचे इन्नू यारादरू नन्न चानल सब्स्क्राइब आगिल्ल अंद्रे ईगले होगि नन्न चानल अन्नु सब्स्क्राइब माडि ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ತಕ್ಷಣನೇ ಆ ವಿಡಿಯೋ ನೋಡಬಹುದು ಇಲ್ಲಿ ನಾನು ವಾಷಿಂಗ್ ಮಷಿನ್ ಗೆ ಬಟ್ಟೆ ಕೂಡ ಹಾಕಿದ್ದೀನಿ ಅದು ಸೌಂಡ್ ಸ್ವಲ್ಪ ನಿಮಗೆ ಕೇಳಿಸ್ತಾ ಇದ್ರೆ ಸ್ವಲ್ಪ ಅದರ ಕಡೆ ಇಗ್ನೋರ್ ಮಾಡ್ಬಿಡಿ ಓಕೆ ಈಗ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಸ್ಕಿನ್ ಕೇರ್ ಮಾಡೋ ಮೊದಲು ನಾವು ಯಾವುದೇ ರೀತಿ ಹೋಮ್ ರೆಮಿಡಿ ಆಗಿರಬಹುದು ಮತ್ತೆ ಕ್ರೀಮ್ ಇಂದ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ನಾವು ಹೆಂಗೆ ಮಾಡ್ಕೊಂಡ್ರು ನಾವು ಫಸ್ಟ್ ಫೇಸ್ ವಾಶ್ ಮಾಡಬೇಕು ನಾನು ಇವತ್ತು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ನಾನಿವತ್ತು ಮಾಮಾ ಅರ್ತ್ ವಿಟಮಿನ್ ಸಿ ಫೇಸ್ ವಾಶ್ ನ ಯೂಸ್ ಮಾಡ್ತಾ ಇದೀನಿ ಇದು ವಿತ್ ಟರ್ಮರಿಕ್ ಕೂಡ ಇದೆ ಇದರಲ್ಲಿ ಇಂಗ್ರೆಡಿಯೆಂಟ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ನಿಮಗೆ ಎಲ್ಲಾ ಆನ್ಲೈನ್ ಶಾಪಿಂಗ್ ಅಲ್ಲೂ ಕೂಡ ಸಿಗುತ್ತೆ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳಬಹುದು ಪ್ಯಾರಾಬಿನ್ ಮತ್ತೆ ಡರ್ಮಟಾಲಜಿಕಲ್ ಟೆಸ್ಟೆಡ್ ಇದು ಆಲ್ ಸ್ಕಿನ್ ಟೈಪ್ಸ್ ಅವರಿಗೂ ತುಂಬಾನೇ ಚೆನ್ನಾಗಿ ಸೂಟಬಲ್ ಆಗುತ್ತೆ 100 ml ಇದೆ ಇದು ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳಬಹುದು ನಾನು ಇದನ್ನ ಯೂಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ ಗೆ ಸೂಟಬಲ್ ಆಗಿದೆ ಇದು ಓನ್ಲಿ 250 ರೂಪೀಸ್ ನನಗೆ ಇದು ಡಿಸ್ಕೌಂಟ್ ಅಲ್ಲಿ ಕಮ್ಮಿಯಾಗಿ ಸಿಕ್ಕಿದೆ ನಿಮಗೆ ಇದು ಎಲ್ಲಾ ಆನ್ಲೈನ್ ಶಾಪಿಂಗ್ ಅಲ್ಲೂ ಕೂಡ ಸಿಗುತ್ತೆ ನೀವು ಯಾವದ್ರಲ್ಲಾದರೂ ಇದನ್ನ ತಗೊಳ್ಳಬಹುದು ಮಾಮಾರ್ಥ್ ವಿಟಮಿನ್ ಸಿ ಫೇಸ್ ವಾಶ್ ಹ್ಯಾಂಡ್ ವಾಶ್ ನೀಟ್ ಆಗಿ ಮಾಡ್ಕೊಂಡ ಆದ್ಮೇಲೆ ನಾವು ಸ್ಕಿನ್ ಕೇರ್ ನ ರೂಟೀನ್ ಮಾಡಬೇಕು ಅದು ಡಸ್ಟ್ ಇರುತ್ತೆ ಏನಾದರೂ ಇರುತ್ತೆ ಹಾಗಾಗಿ ನಾವು ಫಸ್ಟ್ ಹ್ಯಾಂಡ್ ವಾಶ್ ಮಾಡಬೇಕು स्मेल सखत्त रीतियागिरुत्ते टर्मरिक हाकिरोदरिंद स्वल्प टर्मरिक फील आगुत्ते फस्ट फेस वाश माड्कोंडिदीनि ಚೆನ್ನಾಗಿ ಫೇಸ್ ವಾಶ್ ಇಂದ ನೆಕ್ಸ್ಟ್ ಬಂದು ಫೇಸ್ ವಾಶ್ ಆದ್ಮೇಲೆ ಒಂದು ಸ್ಕ್ರಬ್ ಮಾಡ್ಕೊಳ್ಳಬೇಕಲ್ವಾ ಈ ವೆದರ್ ಗೆ ತುಂಬಾ ಸ್ಕಿನ್ ಡ್ರೈ ಆಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಏನು ಗ್ಲೋಯಿಂಗ್ ಇರಲ್ಲ ಫೇರ್ ಇರಲ್ಲ ಅದಕ್ಕೆ ನಾವು ಈ ರೂಟೀನ್ ಅನ್ನು ಫಾಲೋ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವತ್ತು ಸ್ಕ್ರಬ್ ಆಗಿ ಎವರಿನಟ್ ನ್ಯಾಚುರಲ್ಸ್ ನ ಯೂಸ್ ಮಾಡ್ತಾ ಇದೀನಿ ಅಪ್ರಿಕಾಟ್ ಫ್ಲೇವರ್ ದು ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ ಬ್ಲ್ಯಾಕ್ ಹೆಡ್ಸ್ ಆಮೇಲೆ ಡೆಡ್ ಸೆಲ್ಸ್ ಎಲ್ಲಾನು ಕೂಡ ರಿಮೂವ್ ಆಗುತ್ತೆ ಡೈಲಿ ಯೂಸ್ ಕೂಡ ಮಾಡಬಹುದು ಪ್ಯಾರಾಬಿನ್ ಫ್ರೀ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫೇಸ್ ವಾಶ್ ಅಲ್ಲೂ ಕೂಡ ಪ್ಯಾರಾಬಿನ್ ಫ್ರೀ ಇತ್ತು ಆಮೇಲೆ ಡರ್ಮಟಾಲಜಿಕಲ್ ಟೆಸ್ಟೆಡ್ ಇತ್ತು ಎಲ್ಲಾ ಸ್ಕಿನ್ ಟೈಪ್ಸ್ ಅಲ್ಲೂ ಯೂಸ್ ಮಾಡಬಹುದು ಫೇಸ್ ವಾಶ್ ಇದು ಸ್ಕ್ರಬ್ ಇದು ಕೂಡ ಪ್ಯಾರಾಬಿನ್ ಫ್ರೀ ಇರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಸೂಟಬಲ್ ಆಗುತ್ತೆ ಇದು ಕೂಡ ಆಲ್ ಸ್ಕಿನ್ ಟೈಪ್ಸ್ ಅಲ್ಲೂ ಯೂಸ್ ಮಾಡಬಹುದು ನಾನು ತೋರಿಸ್ತಾ ಇರೋದಿನೆಲ್ಲ ಪ್ರಾಡಕ್ಟ್ ಆಲ್ ಸ್ಕಿನ್ ಟೈಪ್ಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಎವರಿನಟ್ ನ್ಯಾಚುರಲ್ ದು ಅಪ್ರಿಕಾಟ್ ತಗೊಂಡಿದ್ದೀನಿ ಫ್ಲೇವರ್ ಅಪ್ರಿಕಾಟ್ ದು ಪಿಂಕ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ನಾನು ಏನೇ ತಗೊಂಡ್ರು ಯಾವುದೇ ಕ್ರೀಮ್ ತಗೊಂಡ್ರು ಡೇ ಕ್ರೀಮ್ ತಗೊಂಡ್ರು ನೈಟ್ ಏನೇ ಕ್ರೀಮ್ ತಗೊಂಡ್ರು ನಾನು ಸ್ಮೆಲ್ ನೋಡ್ತೀನಿ ಫಸ್ಟ್ ಅದು ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ತುಂಬಾ ಸ್ಕ್ರಬ್ ನ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬೇಡಿ ಅಂತ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿರ್ತೀನಿ ಜಾಸ್ತಿ ನೀರ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ತುಂಬಾ ನೀರ್ ನೀರ್ ಆದ್ರೆ ಅದು ಸ್ಕಿನ್ ಇಂದ ಹೆಂಗೆ ನೀರೆಲ್ಲ ಕೆಳಗಡೆ ಇಳ್ಕೊಂಡು ಬಿಡುತ್ತೆ ಜಾಸ್ತಿ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಸ್ಕಿನ್ ಡ್ರೈ ಇರೋದ್ರಿಂದ ಇನ್ನು ಡ್ರೈ ಆಗಿಬಿಡುತ್ತೆ ಜಸ್ಟ್ ಇದು ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ರೆ ಡೆಡ್ ಸೆಲ್ಸ್ ಏನಾದರೂ ಇದ್ರೆ ಸಂಟನ್ ಏನಾದರೂ ಇದ್ರೂ ಕೂಡ ಅದು ಕೂಡ ರಿಮೂವ್ ಆಗುತ್ತೆ ಜಸ್ಟ್ ಆ ಪರ್ಪಸ್ ಗೋಸ್ಕರ ನಾವು ಸ್ಕ್ರಬ್ ಮಾಡ್ಕೊಳ್ತಾ ಇದೀವಿ ನಿಮಗೆ ಕಾಣಿಸ್ತಾ ಇರಬಹುದು ರಿಸಲ್ಟ್
ಓಕೆ, ಇವಾಗ ಫೇಸ್ ವಾಶ್ ಆಯಿತು, ಸ್ಕ್ರಬ್ ಆಯಿತು, ನೆಕ್ಸ್ಟ್ ಇನ್ನೇನಿರುತ್ತೆ, ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಏನೇ ಇದ್ರೂ ಮತ್ತೆ ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಪ್ಯಾಕಿಂದ ನಮಗೆ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಹಂಗಾಗಿ ನಾವು ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ. ನಾನಿವತ್ತು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇರೋದು ಬಯೋಟೆಕ್ ಬಯೋ ಮಾರ್ನಿಂಗ್ ನೆಕ್ಟರ್ ವಿಸಿಬಲ್ ಫ್ಲೇನೆಸ್ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಲ್ ಸ್ಕಿನ್ ಟೈಪ್ಸಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಆಯುರ್ವೇದಿಕ್ ರೆಸಿಪಿ ಇರೋದ್ರಿಂದ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಆಲ್ ಸ್ಕಿನ್ ಟೈಪ್ಸಲ್ಲೂ ಅಪ್ಲೈ ಮಾಡ್ಬೋದು. ಬನ್ನಿ ಇವಾಗ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಬಿಡೋಣ. ಯಾವ ತರ ಇದೆ ಅಂತಂದ್ರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ, ಒಂಥರ ಸೇಮ್ ಕ್ರೀಮ್, ಈಗ ಡೇ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ, ಡೇ ಕ್ರೀಮ್ ನೈಟ್ ಕ್ರೀಮ್ ಎಲ್ಲ ಆ ರೀತಿಯ ಟೆಕ್ಸ್ಚರ್ ಅಲ್ಲಿ ಇದೆ. ಹಂಗಾಗಿ ನನಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಯಿತು, ಬೇಗ ಕೂಡ ಆಯಿತು, ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ನಿಮ್ಗೆ ಏನಾದ್ರೂ ಫೇಸ್ ಅಲ್ಲಿ ಏನಾದ್ರು ಡೆಡ್ ಸೆಲ್ಸ್, ಇದು ನಾನು ಡೈರೆಕ್ಟ್ ಆಗಿ ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಡೆಡ್ ಸೆಲ್ಸ್ ಇದ್ರೆ ಈ ಪ್ಯಾಕ್ನ ಹಚ್ಕೊಂಡಾಗ ನಿಮ್ಗೆ ಸ್ವಲ್ಪ ಉರಿಯುತ್ತೆ. ಯಾಕಂತಂದ್ರೆ ನನಗೆ ಇವಾಗ ಯಾಕೆ ಉರಿತಾ ಇಲ್ಲ ಅಂತಂದ್ರೆ ನಾನು ಆಲ್ರೆಡಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ, ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ನನಗೆ ಇವಾಗ ಅದು ಉರಿತಾ ಇಲ್ಲ. ನೀವು ಡೈರೆಕ್ಟ್ ಆಗಿ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಉರಿಯುತ್ತೆ, ಬಟ್ ಅದರಲ್ಲಿ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಷ್ಟೆ, ಅದೇನು ಭಯ ಪಡೋಂಥದ್ದೇನಿಲ್ಲ. ಇದು ಸ್ವಲ್ಪ ಕ್ರೀಮಿನ ಟೆಕ್ಸ್ಚರ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೋದು ಲೇಟ್ ಆಗುತ್ತೆ, ಬಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದನ್ನ ನೀವು ಒಂದು 15 ಮಿನಿಟ್ಸ್ ಶಾರ್ಪ್ 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ, ಅವಾಗ ನಿಮ್ ಫೇಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಏನೇ ಇದ್ರು ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ, ಅಷ್ಟು ಸೂಪರ್ ಆಗಿ ಬರುತ್ತೆ ಇದು ಫೇಸ್ ಪ್ಯಾಕ್. ಇದು ಎಲ್ಲಾದ್ರೂ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ಯಾವ್ದ್ರಲ್ಲಾದ್ರೂ ಸಿಗುತ್ತೆ, ತುಂಬಾ ಚೆನ್ನಾಗಿ ನಿಮ್ಗೆ ಒಂದು ಸ್ಕಿನ್ ಕೇರ್ನ ಮಾಡ್ಕೊಳ್ಬಹುದು. ಈ ರೀತಿ ನೀವು ಸ್ಕಿನ್ ಕೇರ್ ರುಟೀನ್ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ ತುಂಬಾ ಚೆನ್ನಾಗಿ ನಿಮಗೆ ಗ್ಲೋ ಆಗಿ ಫೇರ್ ಆಗಿ ಅಂತ ಹೀರೋಯಿನ್ಗಳೆಲ್ಲ ಇರ್ತಾರಲ್ಲ, ಈ ಸೀರಿಯಲ್ ಹೀರೋಯಿನ್ಗಳು, ಅಟ್ಲೀಸ್ಟ್ ಸೀರಿಯಲ್ ಹೀರೋಯಿನ್ಗಳು ತರ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಇಷ್ಟ ಆದ್ರೂ ನಾವು ಮಾಡ್ಕೋಬೇಕಲ್ವಾ. ಅದಕ್ಕೆ ನೀವು ಇದು ಆಫೀಸ್ಗೆ ಹೋಗೋರಾದ್ರೂ ಮಾಡ್ಕೊಳ್ಬಹುದು, ಮನೇಲಿ ಇರೋರಾದ್ರೂ ಹೌಸ್ ವೈಫ್ ಕೂಡ ಮಾಡ್ಕೊಳ್ಬಹುದು, ಮತ್ತೆ ಕಾಲೇಜ್ಗೆ ಹೋಗೋರಾದ್ರೂ ಮಾಡ್ಕೊಳ್ಬಹುದು. 5 ಮಿನಿಟ್ಸ್ ನನ್ನ ನಿಮ್ ಜೊತೆ ಮಾತಾಡ್ಬಿಟ್ಟಿದ್ದೀನಿ, ಇನ್ನೊಂದು 10 ಮಿನಿಟ್ಸ್ ಡ್ರೈ ಆದ್ಮೇಲೆ ನನಗೆ ಫೇಸ್ ವಾಶ್ ಮಾಡಿ. ಓಕೆ, ಕಮ್ ಬ್ಯಾಕ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿದೆ ಅಂತ. ಫೇಸ್ ವಾಶ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು, ಅಷ್ಟು ಸೂಪರ್ ಆಗಿ ಬಂದಿದೆ ನನಗೆ ರಿಸಲ್ಟ್. ಈ 3 ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೀನಿ. ನೀವು ಮಿಸ್ ಮಾಡದೆ ಇದನ್ನ ಪರ್ಚೇಸ್ ಮಾಡಿ, ನೀವು ಇದೇ ರೀತಿನೇ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳ್ಳಿ ಅಂತ ನಮ್ಗಿಷ್ಟ. ನೀವು ಇದೇ ತರನೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಫೇಸ್ನ ಟವಲಲ್ಲಿ ಒರೆಸ್ಕೊಂಡು ಬಂದಿದ್ದೀನಿ. ಈಗ ಕೂಡ ನೀವು ನೋಡ್ಬೋದು ಯಾವ ರೀತಿ ನನಗೆ ರಿಸಲ್ಟ್ ಬಂದಿದೆ ಅಂತ. ಓಕೆ, ಇದೊಂದು ಸ್ಕಿನ್ ಕೇರ್ ರುಟೀನ್ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬೇಗ ಬೇಗ ನಾವು 500 ಸಬ್ಸ್ಕ್ರೈಬ್ ಆಗಬೇಕಲ್ಲ, ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಹಂಗಾಗಿ ನೀವು ಮಿಸ್ ಮಾಡದೆ ಹೋಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ತಕ್ಷಣವೇ ಆ ವಿಡಿಯೋ ನೋಡ್ಬೋದು. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ, ಬಾಯ್ ಬಾಯ್.